ಇನ್ನು ಶ್ರೀನಿವಾಸ್ ಮನೆಯಲ್ಲಿ 2 ಲಕ್ಷ ನಗದು ಚಿನ್ನಾಭರಣ ಪತ್ತೆಯಾಗಿದೆ ಅನ್ನೋ ಮಾಹಿತಿ ಈಗ ಸಿಗ್ತಾ ಇದೆ ಕಂತೆ ಕಂತೆ ಹಣ ಚಿನ್ನಾಭರಣ ಬೆಳ್ಳಿ ವಸ್ತುಗಳು ಮತ್ತೆ ಕಾರ್ ಕೀಗಳು ಪತ್ತೆಯಾಗಿದೆ ನಿಯೋ ಸಫಾರಿ ಕಾರು ಹೊಂದಿದ್ದಾರೆ ಮತ್ತೆ 2 ಸ್ಕೂಟರ್ ಗಳು ಹಾಗೆ ಬೇನಾಮೆ ಹೆಸರಿನಲ್ಲಿ ಕೂಡ ಆ ಕಾರನ್ನ ಹೊಂದಿರೋದು ಗೊತ್ತಾಗ್ತಾ ಇದೆ ಶ್ರೀನಿವಾಸ್ ಅವರ ಮನೆಯಲ್ಲಿ ಅಂದ್ರೆ ಮೈಸೂರಿನಲ್ಲಿ 40/60 ಸೈಟ್ ಕೂಡ ಆಸ್ತಿ ಇರೋದು ಗೊತ್ತಾಗ್ತಾ ಇದೆ 8 ಲಕ್ಷ ನಗದು ಅನ್ನೋದು ಸದ್ಯಕ್ಕೆ ಸಿಗ್ತಾ ಇರುವಂತ ಅಪ್ಡೇಟ್ ಶ್ರೀನಿವಾಸ್ ರ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿರುವ ಸಂದರ್ಭದಲ್ಲಿ 8 ಲಕ್ಷ ರೂಪಾಯಿ ನಗದು ಪತ್ತೆಯಾಗಿದೆ सो उल्लाल उपनगर श्रीनिवास मने समीपदिंद नम्म प्रतिनिधि शिवु लाइव नल्ली जॉइन आगता इद्दारे शिवु अपार प्रमाणदल्ले संपत्तु पत्ते आगिरोदु गोत्तागता इदे अन्सुत्ते दाळिय ई हंतदल्ली एष्टर अक्रम बयल आगता इदे ಕಳೆದ 2 ತಾಸುಗಳಿಂದಲೂ ಕೂಡ ಬೆಂಗಳೂರಿನ ಕಾರ್ಮಿಕಲ ಇಲಾಖೆಯ ಡೆಪ್ಯೂಟಿ ಡೈರೆಕ್ಟರ್ ಫ್ಯಾಕ್ಟರೀಸ್ ಅಂಡ್ ಬಾಯ್ಲರ್ಸ್ ನ ನಿರ್ದೇಶಕರಾಗಿರುವಂತ ಶ್ರೀನಿವಾಸ್ ಮನೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ಕಂಟಿನ್ಯೂ ಮಾಡಿರುವಂತದ್ದು ದಾಳಿಯಲ್ಲಿ ಕೆಲವೊಂದಷ್ಟು ಆಸ್ತಿ ಪತ್ರಗಳು ಲಭ್ಯವಾಗಿದೆ ಜೊತೆಗೆ 8 ಲಕ್ಷ ಹಾರ್ಡ್ ಕ್ಯಾಶ್ 200 ಗ್ರಾಂ ಚಿನ್ನಾಭರಣ ಇದುವರೆಗೂ ಸಿಕ್ಕಿರುವಂತದ್ದು ಜೊತೆಗೆ ಬೆಂಗಳೂರಿನಲ್ಲಿ ಇರುವಂತ ಸಂಕಟಕಟ್ಟೆಯಲ್ಲಿ ಅವರ ತಂದೆ ಹೆಸರಿನಲ್ಲಿ ಇರುವಂತ ಮನೆ ಬ್ಯಾಡ್ರಳ್ಳಿನಲ್ಲಿ ಇರುವಂತ ಒಂದು ಮನೆ ಉಳ್ಳಾಲ ಉಪನಗರದಲ್ಲಿ ಇರುವಂತ ಒಂದು ಮನೆ ಕೊಳ್ಳೇಗಾಲದ ಸತ್ಯಗಾಲದಲ್ಲಿ ಬರುವಂತ 7 ಎಕರೆ ಫಾರ್ಮ್ ಹೌಸ್ ಜೊತೆಗೆ ಮೈಸೂರಿನಲ್ಲಿ 60/40 ಡೈಮೆನ್ಷನ್ ನ ಸೈಟ್ ನ ಆಸ್ತಿ ಪತ್ರಗಳು ಇದುವರೆಗೂ ಬೆಂಗಳೂರಿನ ಲೋಕಾಯುಕ್ತ ಅಧಿಕಾರಿಗಳಿಗೆ ಸಿಕ್ಕಿರುವಂತದ್ದು ಮತ್ತೊಂದು ಕಡೆ ಮನೆಯಲ್ಲಿ ಶ್ರೀನಿವಾಸ್ ಮನೆಯಲ್ಲಿ 2 ಕಾರುಗಳು ಪತ್ತೆಯಾಗಿರುವಂತದ್ದು ಒಂದು ನಿಯಾನ್ ಮತ್ತೊಂದು ಸಫಾರಿ ಕಾರು ಕಾರ್ ಅನ್ನು ಬೇರೆವರ ಹೆಸರಿನಲ್ಲಿ ರಿಜಿಸ್ಟರ್ ಮಾಡಿಸಿದ್ರು ಅನ್ನೋ ಮಾಹಿತಿ ಲೋಕಾಯುಕ್ತ ಅಧಿಕಾರಿಗಳಿಗೆ ಸಿಕ್ಕಿರುವಂತದ್ದು ಯಾವಾಗ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ಮಾಡಿ ಕಳೆದ ಆಯುಧ ಪೂಜೆಯಲ್ಲಿ ಅವರು ಮಾಡಿದಂತ ಪೂಜೆಯ ವಿಡಿಯೋವನ್ನ ಮುಂದಿಟ್ಟು ಪ್ರಶ್ನೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಶ್ರೀನಿವಾಸ್ ನನ್ನದೇ ಕಾರು ಅಂತ ಹೇಳಿ ಒಪ್ಪಿಕೊಂಡಿರುವಂತದ್ದು ಅವರ ಮನೆ ವಿಜುವಲ್ ಅನ್ನು ತೋರಿಸುವಂತ ತೋರಿಸಿ ಎಕ್ಸ್ಪ್ಲೇನ್ ಮಾಡುವಂತ ಪ್ರಯತ್ನವನ್ನ ಕೂಡ ಮಾಡ್ತೀನಿ ಉಳ್ಳಾಲ ಉಪನಗರದಲ್ಲಿ ಬರುವಂತ ಈ ಒಂದು ಮನೆ ತ್ರಿಪ್ಲೆಕ್ಸ್ ಮನೆ ಇದು ಅಂದ್ರೆ ಐಷಾರಾಮಿಯಾಗಿ ಕಟ್ಟಿರುವಂತ ತ್ರಿಪ್ಲೆಕ್ಸ್ ಮನೆ ಓರ್ವ ಸರ್ಕಾರಿ ಅಧಿಕಾರಿ ಎಷ್ಟೆಲ್ಲ ಐಷಾರಾಮಿಯಾಗಿ ಜೀವನವನ್ನ ಮಾಡಬಹುದು ಅಷ್ಟು ಐಷಾರಾಮಿಯಾಗಿ ಶ್ರೀನಿವಾಸ್ ಅವರು ಜೀವನವನ್ನ ಮಾಡಿದ್ರು ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಗ್ತಿರುವಂತದ್ದು ಮನೆಯಲ್ಲಿ ಕಾಸ್ಟ್ಲಿ ವಾಚ್ ಗಳು ಕಾಸ್ಟ್ಲಿ ಸನ್ ಗ್ಲಾಸ್ ಗಳು ಜೊತೆಗೆ ಅವರು ಬೇರೆ ಬೇರೆ ಕಡೆ ಮಾಡಿರುವಂತ ಟ್ರಿಪ್ ಗಳನ್ನು ಏನೆಲ್ಲಾ ಮಾಡಿರ್ತಾರೆ ಅವೆಲ್ಲಾ ಫೋಟೋಗಳನ್ನು ಕೂಡ ಈಗ ಆಲ್ರೆಡಿ ಲೋಕಾಯುಕ್ತ ಅಧಿಕಾರಿಗಳು ಕಲೆಕ್ಟ್ ಅನ್ನು ಮಾಡಿರುವಂತದ್ದು ಇಲ್ಲಿ ನಾವು ಗಮನಿಸಬಹುದಾದ್ರೆ ಕಳೆದ 2.5-3 ತಾಸುಗಳಿಂದಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ಮಾಡಿ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡುತ್ತಿರುವಂತದ್ದು ಈಗ ಆಲ್ರೆಡಿ ಲೋಕಾಯುಕ್ತ ಎಸ್ಪಿ ಆಗಿರುವಂತ ಶ್ರೀನಾಥ್ ಮಹಾದೇವ್ ಜೋಶಿ ಅವರು ಕೂಡ ಭೇಟಿ ನೀಡಿ ಪರಿಶೀಲನೆ ಮಾಡಿ ಜೊತೆಗೆ ಮನೆಯಲ್ಲಿ ದಾಳಿ ಮಾಡಿರುವಂತ ಅಧಿಕಾರಿಗಳಿಂದ ಮಾಹಿತಿ ಕಲೆಕ್ಟ್ ಮಾಡುವಂತ ಕೆಲಸವನ್ನ ಕೂಡ ಮಾಡಿದ್ರು ಕೊಳ್ಳೇಗಾಲದ ಸತ್ಯಗಾಲದಲ್ಲಿ ಬರುವಂತ ಸುಮಾರು 7 ಎಕರೆಯ ಫಾರ್ಮ್ ಹೌಸ್ ಬೆಂಗಳೂರಿನಲ್ಲಿ ಬೆಂಗಳೂರಿನ ಉಳ್ಳಾಲ ಉಪನಗರದಲ್ಲಿ ಇರುವಂತ ನಿವಾಸ ಸಂಕಟಕಟ್ಟೆಯಲ್ಲಿ ಇರುವಂತ ನಿವಾಸ ಹಾಗೂ ವಿನಾಯಕ ನಗರದಲ್ಲಿ ಇರುವಂತ ನಿವಾಸ ಸೇರಿ ಸುಮಾರು 4 ಕಡೆಗಳಲ್ಲಿ ಇರುವಂತ ಮನೆಯ ಕೆಲವೊಂದು ದಾಖಲೆಗಳನ್ನು ಈಗ ಆಲ್ರೆಡಿ ವಶಕ್ಕೆ ಪಡೆಕೊಂಡು ಅವುಗಳಿಗೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಕಲೆಕ್ಟ್ ಮಾಡುವಂತ ಕೆಲಸವನ್ನು ಕೂಡ ಮಾಡುತ್ತಿದ್ದಾರೆ ಅವರ ಮನೆಯ ಪಾರ್ಕಿಂಗ್ ನಲ್ಲಿ 2 ಐಷಾರಾಮಿ ಕಾರುಗಳು ಕೂಡ ಇದ್ದಾವೆ ಜೊತೆಗೆ ಅಂದ್ರೆ ಒಂದು ಸಫಾರಿ ಕಾರನ್ನ ಕಾರಣ ಕುರಿತಾಗಿ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಅವರು ಈ ಕಾರು ನನಗೆ ಸೇರಿದ್ದಲ್ಲ ಅನ್ನೋ ಮಾಹಿತಿಯನ್ನ ಲೋಕಾಯುಕ್ತ ಅಧಿಕಾರಿಗಳ ಮುಂದೆ ಮೊದಲಿಗೆ ಹೇಳ್ತಾರೆ ಆದರೆ ಯಾವಾಗ ಲೋಕಾಯುಕ್ತ ಅಧಿಕಾರಿಗಳು ದಾಖಲೆಗಳನ್ನು ಮುಂದಿಟ್ಟು ಅಂದ್ರೆ ಕಳೆದ ಆಯುಧ ಪೂಜೆಯಲ್ಲಿ ನಿಮ್ಮ ಮನೆಯಲ್ಲಿ ನೀವೇ ಪೂಜೆ ಮಾಡಿದ್ರಾ ಅಂತ ಹೇಳಿ ಕೇಳಿದಂತ ಸಂದರ್ಭದಲ್ಲಿ ಹೌದು ನನ್ನದೇ ಕಾರು ಬೇರೆವರ ಹೆಸರಿನಲ್ಲಿ ನಾನು ಪರ್ಚೇಸ್ ಅನ್ನು ಮಾಡಿದಿನಿ ಅಂತ ಹೇಳಿ ಕೂಡ ಈಗ ಆಲ್ರೆಡಿ ತಪ್ಪನ್ನ ಒಪ್ಪಿಕೊಂಡಿರುವಂತದ್ದು ಅಂದ್ರೆ ಸದ್ಯಕ್ಕೆ ಸಿಕ್ತಿರುವಂತ ಮಾಹಿತಿ ಪ್ರಕಾರ ಬೆಂಗಳೂರಿನಲ್ಲಿ ಇರುವಂತ ಲೋಕಾಯುಕ್ತ ಅಧಿಕಾರಿಗಳು ದಾಳಿಗೆ ಒಳಗಾಗಿರುವಂತ ಶ್ರೀನಿವಾಸ್ ಅವರ ಮನೆಯಲ್ಲಿ ಕೋಟಿ ಗಟ್ಟಲೆ ಆಸ್ತಿ ಪತ್ತೆ ಆಗಿರುವಂತದ್ದು ಸದ್ಯಕ್ಕೆ ಮೇಲ್ನೋಟಕ್ಕೆ ಸಾಬೀತಾಗ್ತಿರುವಂತದ್ದು ವಿಜಯ್ ಥ್ಯಾಂಕ್ ಯು ಶಿವಕುಮಾರ್ ನೋಡ್ತಾ ಇದ್ರಿ ಲೋಕಾಯುಕ್ತ ದಾಳಿ ಎಲ್ಲೆಲ್ಲಿ ಯಾವ ರೀತಿ ನಡೀತಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರು ಸೇರಿದ ಹಾಗೆ ಬೆಳಗಾವಿ ಕಲಬುರಗಿ ರಾಯಚೂರು ಎಲ್ಲ ಭಾಗಗಳಲ್ಲೂ ಎಲ್ಲ ಅಧಿಕಾರಿಗಳು ಭ್ರಷ್ಟ ಸಂಪತ್ತನ್ನ ಹೊಂದಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ದೂರುಗಳು ಬಂದಿತ್ತಲ್ಲ ಲೋಕಾಯುಕ್ತ ಅಧಿಕಾರಿಗಳಿಗೆ ಅದನ್ನ ಆಧರಿಸಿ ಈ ರೀತಿಯಾಗಿ ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ಏಕಕಾಲಕ್ಕೆ ಬಹಳ ಕಡೆಗಳಲ್ಲಿ ದಾಳಿ ನಡೆಸಿದ್ದಾರೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ